ಗೆಳೆಯರೇ ನಮಸ್ಕಾರ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೀಗ ತಾನೇ ಬಂದ ಮುಖ್ಯವಾದ ಸುದ್ದಿಗಳು ನಾಳೆ ಮತ್ತೆ ಲಾಕ್ಡೌನ್ ಕುರಿತು ಒಂದು ರಾಜ್ಯದಲ್ಲಿ ಸಭೆ ನಡೆಯಲಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಆಟೋ ರಿಕ್ಷಾ ಚಾಲಕರು ಕಾರ್ಮಿಕರು ರೈತರಿಗೆ ಒಂದು ಗುಡ್ ನ್ಯೂಸ್ ಸಾಲ ಮನ್ನಾ ಕುರಿತು ಮಾಹಿತಿ ವಾತ್ಸಲ್ಯ ಯೋಜನೆ ಎಂಬುದು ಹೊಸ ಒಂದು ಯೋಜನೆ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಐದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಾಡಿಗೆ ಮನ್ನಾ ಕುರಿತು ಇದೇ ರೀತಿ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಕಲರ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಒಂದು ಗಂಟೆ ಕಾಣುತ್ತೆ ಅದನ್ನು ಒತ್ತಿ ಇದರಿಂದ ನಾವು ಹಾಕುವ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಗೆಳೆಯರೊಂದಿಗೂ ಕೂಡ ವಾಟ್ಸಪ್ನಲ್ಲಿ ಶೇರ್ ಕೂಡ ನೀವು ಮಾಡಿ ಬನ್ನಿ ಗೆಳೆಯರೆ ಬೇಗನೆ ವಿಡಿಯೋನ ಶುರು ಮಾಡೋಣ ನಾಳೆ ಸಂಜೆ ನಾಲ್ಕಕ್ಕೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಕೋವಿಡ್ ಸಭೆ ನಡೆಯಲಿದೆ ಹೌದು ಗೆಳೆರೆ ಕೊರೋನಾ ಸೋಂಕಿನ ಮೂರನೇ ಅಲೆ ಆರ್ಭಟ ರಾಜ್ಯದಲ್ಲಿ ಈಗ ಶುರುವಾಗಿದೆ ಅದರಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಬಹಳ ಒಂದು ಆರ್ಭಟ ಹೆಚ್ಚಾಗಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಒಂದು ನೇತೃತ್ವದಲ್ಲಿ ನಾಳೆ ಕೋವಿಡ್ ಸಭೆ ನಡೆಯಲಿದೆ ಹೌದು ಗೆಳೆಯರೆ ಸಂಜೆ ನಾಲ್ಕು ಗಂಟೆಗೆ ಈ ಒಂದು ಸಭೆ ನಿಗದಿಪಡಿಸಲಾಗಿದೆ ಈ ಒಂದು ಸಭೆಯಲ್ಲಿ ಕೊರೋನಾ ನಿಯಂತ್ರಣಕ್ಕಾಗಿ ಟಾಪ್ ರೂಲ್ಸ್ ಮತ್ತು ಇದೇ ರೀತಿಯಾಗಿ ಏನೋ ಒಂದು ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಲಾಕ್ಡೌನ್ ಕುರಿತು ಎಂಬ ಚರ್ಚೆ ಮತ್ತು ರಾಜ್ಯದಲ್ಲಿ ಮತ್ತೊಮ್ಮೆ ಕೊರೋನಾ ಲಾಕ್ಡೌನ್ ನಿಯಂತ್ರಣಕ್ಕಾಗಿ ಯಾವ ಯಾವ ಒಂದು ಕಾರ್ಯಗಳನ್ನು ಮಾಡಬೇಕು ಎಂಬ ಒಂದು ಕ್ರಮಗಳನ್ನು ಒಂದು ಕುತೂಲ ಈಗ ಮೂಡಿಸಿದೆ ಹೌದು ಗೆಳೆಯರೆ ಮುಖ್ಯಮಂತ್ರಿ ಬಸವರಾಜ ಅವರು ಈ ಒಂದು ಸಭೆಯನ್ನ ಕರೆದಿದ್ದು ಈ ಒಂದು ಸಭೆಯಲ್ಲಿ ಕೊರೋನಾ ನಿಯಂತ್ರಣ ಕ್ರಮಗಳ ಕುರಿತಂತೆ ತಜ್ಞರೊಂದಿಗೆ ಚರ್ಚಿಸಲಾಗುತ್ತದೆ ಬೆಂಗಳೂರಿನಲ್ಲಿ ಏರಿಕೆಯಾಗುತ್ತಿರುವ ಈ ಒಂದು ಕೊರೋನಾ ಕಂಟ್ರೋಲ್ ಕುರಿತಂತೆ ಕೂಡ ಚರ್ಚೆ ಮಾಡಲಾಗುತ್ತದೆ ಎಂಬುದು ಮಾಹಿತಿ ಕೇಳಿ ಬಂದಿದೆ ಗೆಳೆಯರೆ ನಿಮ್ಮ ಪ್ರಕಾರ ಮತ್ತೆ ಲಾಕ್ ಡೌನ್ ಆಗಬೇಕು ಅಥವಾ ಆಗಬಾರದು ಎಂಬುದನ್ನು ನೀವು ಕಮೆಂಟ್ ಮಾಡಿ ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಆಟೋ ರಿಕ್ಷಾ ಚಾಲಕರಿಗೆ ಬಸ್ ಚಾಲಕರಿಗೆ ಮತ್ತು ಟ್ರಕ್ ಚಾಲಕರಿಗೆ ಒಂದು ಮುಖ್ಯವಾದ ಮಾಹಿತಿ ಕಾರ್ಮಿಕ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡಲು ಸಿದ್ಧರಾಗಬೇಕು ಎಂದು ನಿರ್ಧಾರ ಮಾಡಿರುವ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಅತಿ ಶೀಘ್ರದಲ್ಲೇ ಹೊಸ ಬಿಲ್ ಮಂಡನೆ ಮಾಡಲಿದ್ದಾರೆ ಎಂದು ಹೇಳಲಾಗಿದೆ ಹೌದು ಗೆಳೆಯರಿ ಆಟೋರಿಕ್ಷಾ ಚಾಲಕರಾಗಿರಬಹುದು ಟ್ರಕ್ ಬಸ್ ಸೇರಿದಂತೆ ಎಲ್ಲ ಚಾಲಕರು ತಾಂತ್ರಿಕ ಸಿಬ್ಬಂದಿ ಸಂಬಂಧಪಟ್ಟಂತೆ ಹೊಸ ಬಿಲ್ ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಹೌದು ಗೆಳೆಯರೆ ಒಂದು ವೇಳೆ ಕಾರ್ಮಿಕರು ಅಥವಾ ಚಾಲಕರು ಏನಾದರೂ ಮೃತವಾದರೆ ನಾ ಐದು ಲಕ್ಷ ನೀಡುವುದಂತೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಮತ್ತು ಹೊಸ ಬಿಲ್ನಲ್ಲಿ ಇರಲಿದೆ ಇದು ಒಂದು ಅಧಿವೇಶನದಲ್ಲಿ ಹೊಸ ಬಿಲ್ ತರಲಾಗುವುದು ಒಂದು ಕಾಲಕ್ಕೆ ನಾನು ಚಾಲಕನಾಗಿ ಕೆಲಸ ಮಾಡಿದ್ದೇನೆ ನನಗೆ ಚಾಲಕನ ಸಂಕಷ್ಟ ಗೊತ್ತು ಎಂದು ಅವರು ಹೇಳಿದ್ದಾರೆ ಗೆಳೆಯರೆ ಕಾರ್ಮಿಕ ಇಲಾಖೆ ಸಂಬಂಧಪಟ್ಟಂತೆ ನೀಡುತ್ತಿರುವ ವಿವಿಧ ಸಹಾಯಧನ ದುಪ್ಪಟ್ಟು ಮಾಡಲು ಕೂಡ ತೀರ್ಮಾನ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಇದರಿಂದ ಕರ್ನಾಟಕದ ಹಲವಾರು ವಾಹನ ಚಾಲಕರಿಗೆ ಕಾರ್ಮಿಕರಿಗೆ ಒಂದು ಗುಡ್ ನ್ಯೂಸ್ ಆಗಿದ್ದು ಒಂದು ಬಹಳ ಒಂದು ಸಹಾಯವಾಗಲಿದೆ ಎಂಬ ಮಾಹಿತಿ ಕೇಳಿಬಂದಿದೆ ಇನ್ನು ಇದೇ ರೀತಿಯಾಗಿ ಮೂರನೇ ಮಾಹಿತಿ ಹತ್ತಿರ ಹೋಗೋಣ ಹೌದು ಗೆಳೆಯರೆ ವಾತ್ಸಲ್ಯ ಯೋಜನೆ ಎಂಬ ಒಂದು ಹೊಸ ಯೋಜನೆ ರಾಜ್ಯಾದ್ಯಂತ ಈಗ ವಿಸ್ತರಣೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೌದು ಮಕ್ಕಳಿಗಾಗಿ ಉಡುಪಿ ಜಿಲ್ಲೆಯಲ್ಲಿ ಆರಂಭಿಸಿದ ಈ ಒಂದು ವಾತ್ಸಲ್ಯ ಯೋಜನೆ ಶೀಘ್ರವೇ ಕರ್ನಾಟಕದಂತ ಪುನರಾವರ್ತನೆ ಆಗಲಿದೆ ಈ ಒಂದು ಕೆಲವು ತಜ್ಞರ ಆತಂಕದ ದೃಷ್ಟಿಯಿಂದ ಕೋವಿಡ್ ನೈನ್ಟೀನ್ ಮೂರನೇ ಒಂದು ತರಂಗ ಅಂದರೆ ಒಂದು ಕೋವಿಡ್ ನೈನ್ಟೀನ್ ನ ಮೂರನೇ ಹಳ್ಳಿ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರಬಹುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆ ಅವರು ಗುರುವಾರ ಹೇಳಿದ್ದಾರೆ ಗೆಳೆಯರೆ ಉಡುಪಿಯಲ್ಲಿ ಈಗ ಇದು ವಾತ್ಸಲ್ಯ ಯೋಜನೆ ಆರಂಭಿಸಲಾಗಿದ್ದು ಇದನ್ನು ಈಗ ಮಂಗಳೂರಿನಲ್ಲಿ ಮತ್ತು ರಾಜ್ಯಾದ್ಯಂತ ಜಾರಿಗೆಗೊಳಿಸಬೇಕು ಮುಂದಿನ ಒಂದೂವರೆ ತಿಂಗಳಲ್ಲಿ ಎಲ್ಲ ಒಂದು ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಲಾಗುವುದು ಮತ್ತು ಇಂಥ ಒಂದು ಶಿಬಿರಗಳು ರಾಜ್ಯದ ಪ್ರತಿ ಶಾಲೆಯಲ್ಲಿ ನಡೆಯಬೇಕು ಪೌಷ್ಟಿಕಾಂಶದಲ್ಲಿ ಏನಾದರೂ ಕೊರತೆ ಇದ್ದರೂ ಕೂಡ ಅದನ್ನು ಸುಧಾರಿಸಬೇಕು ಎಂದು ಬಸವರಾಜ ಅವರು ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಗೆಳೆಯರೆ ಆರ್ಥಿಕವಾಗಿ ದುರ್ಬಲ ವರ್ಗದ ಮಕ್ಕಳು ಮತ್ತು ಗ್ರಾಮೀಣ ಪ್ರದೇಶದ ಿಕಾಂಶದ ಸೇವನೆಯ ಕಡಿಮೆಯಾಗಿದೆ ಇದರಿಂದ ಹಲವಾರು ರೈತರ ಒಂದು ಬೆಳವಣಿಗೆ ಕೂಡ ಕೊರತೆ ಆಗಲಿದೆ ಮತ್ತು ರೋಗ ನಿರೋಧಕ ಶಕ್ತಿ ಕೊರತೆ ಉಂಟಾಗಬಹುದು ಆದ್ದರಿಂದ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಎಲ್ಲ ಒಂದು ಮಕ್ಕಳಿಗೆ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಬೇಕು ಪೌಷ್ಟಿಕಾಂಶದಲ್ಲಿ ಏನಾದರೂ ಕೊರತೆ ಇದ್ದರೆ ಅದನ್ನು ಸುಧಾರಿಸಬೇಕು ಎಂದು ಬಸವರಾಜ ಬೊಮ್ಮೆ ಅವರು ಹೇಳಿದ್ದಾರೆ ಗೆಳೆಯರೆ ನಿಮಗೂ ಕೂಡ ಈ ಒಂದು ಯೋಜನೆ ಇಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ವಾತ್ಸಲ್ಯ ಯೋಜನೆ ಅಂತ ಹೇಳಿ ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಇನ್ನು ಮತ್ತೊಂದು ಮುಖದ ಮಾಹಿತಿ ಐದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮನ್ನಾ ಮಾಡಿದ್ದಾರೆ ಹೌದು ಗೆಳೆಯರೆ ಬಸ್ ನಿಲ್ದಾಣ ಅಂಗಡಿಕಾರರ ಐದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಾಡಿಗೆ ಮನ್ನಾವಾಗಲಿದೆ ಇದು ಹುಬ್ಬಳ್ಳಿ ಜಿಲ್ಲೆಯ ಬಸ್ ಸ್ಟ್ಯಾಂಡ್ ಒಂದು ಅಂಗಡಿ ಮಾಲೀಕರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಹೌದು ನೀವು ಕೂಡ ಏನಾದರೂ ಹುಬ್ಬಳ್ಳಿಯವರಾಗಿದ್ದರೆ ಕಮೆಂಟ್ನಲ್ಲಿ ಹುಬ್ಬಳ್ಳಿ ಅಂತ ಹೇಳಿ ವಾಯುವ್ಯ ಸಾರಿಗೆ ಸಂಸ್ಥೆ ನಿಲ್ದಾಣದಲ್ಲಿ ವಾಣಿಜ್ಯ ಮಳಿಗೆ ಜಾಹೀರಾತು ಹಾಗೂ ಬಸ್ಗಳ ಮೇಲೆ ಜಾಹೀರಾತು ಸೇರಿದಂತೆ ಇತರ ಒಂದು ಶುಲ್ಕ ರೂಪದ ಆದಾಯ ಮೂಲಗಳಿವೆ ಆದರೆ ಕೋವಿಡ್ ಲಾಕ್ಡೌನ್ ಸಾರಿಗೆ ಆದಾಯದ ಜೊತೆಗೆ ಇತರ ಒಂದು ಎಲ್ಲ ಆದಾಯ ಮೂಲಕ್ಕೂ ಬರೆ ಹಾಕಿದೆ ಆದ್ದರಿಂದ ದುಬಾರಿ ಬೆಲೆಗೆ ವಾಣಿಜ್ಯ ಮಳಿಗೆ ಪಡೆದವರ ಪರಿಸ್ಥಿತಿ ಹೇಳುತ್ತಿರದಾಗಿತ್ತು ಹೀಗಾಗಿ ಮೊದಲನೇ ಸಂದರ್ಭದಲ್ಲಿ ವಿನಾಯಿತಿ ನೀಡಿದ್ದಂತೆ ಈ ಬಾರಿಯೂ ಕೂಡ ನಿಲ್ದಾಣಗಳಲ್ಲಿ ಅಂಗಡಿ ಕ್ಯಾಂಟೀನ್ ನಡೆಸುತ್ತಿರುವವರಿಗೆ ಅವರ ಒಂದು ನೆರವಿಗೆ ವಾಯುವ್ಯ ಕರ್ನಾಟಕ ಇಲಾಖೆ ಬಂದಿದೆ ಗೆಳೆಯರೆ ಇದೊಂದು ಮಾಹಿತಿಯಾಗಿತ್ತು ಇನ್ನು ಇದೇ ರೀತಿಯಾಗಿ ಶೈಕ್ಷಣಿಕ ಸಾಲವು ಕೂಡ ಮನ್ನಾ ಮಾಡಿ ಎಂದು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಹೌದು ಗೆಳೆಯರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅತಿಥಿ ಉಪನ್ಯಾಸಕರಾಗಿ ಸೇವೆ ಕಾಯಂಗೊಳಿಸಬೇಕು ಮತ್ತು ಉನ್ನತ ಶಿಕ್ಷಣಕ್ಕೆ ನೀಡಿದ ಶೈಕ್ಷಣಿಕ ಸಾಲ ಹಾಗೂ ಬಡ್ಡಿಯವನ್ನ ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಹೌದು ಉನ್ನತ ಶಿಕ್ಷಣಕ್ಕಾಗಿ ರೈತರು ಮಧ್ಯಮದ ವರ್ಗದವರು ಬಡವರು ಮಕ್ಕಳು ಸ ಮಕ್ಕಳಿಗಾಗಿ ಸಾಲ ಮಾಡಿದ್ದಾರೆ ಕೊರೋನಾ ಸಮಯದಲ್ಲಿ ದುಡಿಮೆ ಇಲ್ಲದೆ ಸಂಕಷ್ಟ ಈಗ ಅನುಭವಿಸುತ್ತಿದ್ದಾರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಶೈಕ್ಷಣಿಕ ಸಾಲವನ್ನು ಪಡೆದಿದ್ದಾರೆ ಹಣ ಕಟ್ಟಲು ಕಷ್ಟವಾಗುತ್ತಿದ್ದು ಹೀಗಾಗಿ ಉನ್ನತ ಶಿಕ್ಷಣಕ್ಕೆ ಬ್ಯಾಂಕುಗಳು ನೀಡಿರುವ ಒಂದು ಶೈಕ್ಷಣಿಕ ಸಾಲ ಹಾಗೂ ಅದರ ಒಂದು ಬಡ್ಡಿಯನ್ನು ಮನ್ನಾ ಮಾಡಬೇಕು ಎಂದು ಹೇಳಿದ್ದಾರೆ ಗೆಳೆರೆ ನೀವು ಕೂಡ ಏನಾದರೂ ಶೈಕ್ಷಣಿಕ ಸಾಲವನ್ನು ಮಾಡಿದ್ದರೆ ಕಮೆಂಟ್ ನಲ್ಲಿ ಶೈಕ್ಷಣಿಕ ಸಾಲ ಅಂತ ಹೇಳಿ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಗೆಳೆಯರೆ ಇನ್ನು ಸಾಲ ಮನ್ನಾ ಕುರಿತು ಮುಖದ ಮಾಹಿತಿಯನ್ನು ಹೇಳಲಿದ್ದೇನೆ ಇನ್ನು ಮತ್ತೊಂದು ಮುಖದ ಮಾಹಿತಿ ತರ ಹೋಗೋಣ ಆಟೋ ಟ್ಯಾಕ್ಸಿ ಸಾಲದ ಒಂದು ಬಡ್ಡಿ ಮನ್ನಾಕೂ ಕೂಡ ಕಲಬುರ್ಗ ಜಿಲ್ಲೆಯಲ್ಲಿ ಒತ್ತಾಯ ಕೇಳಿ ಬಂದಿದೆ ಹೌದು ಗೆಳೆಯರೆ ಕೋವಿಡ್ ಇರುವುದರಿಂದಾಗಿ ಟ್ಯಾಕ್ಸಿಗಳ ಒಂದು ಬೇಡಿಕೆಗ ಕಡಿಮೆಯಾಗಿದೆ ಇದನ್ನೇ ನಂಬಿಕೊಂಡಿರುವ ವಾಹನ ಮಾಲೀಕರು ಸಂಕಷ್ಟಕ್ಕೀಡಾಗಿದ್ದು ಆದ್ದರಿಂದ ವಾಹನಗಳ ಮೇಲಿನ ಬ್ಯಾಂಕಿನ ಒಂದು ಸಾಲದ ಬಡ್ಡಿಯನ್ನು ಕೂಡ ಆರು ತಿಂಗಳು ಕಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಖಾಸಗಿ ಹಾಗೂ ಆಟೋ ಟ್ಯಾಕ್ಸಿ ವಾಹನ ಚಾಲಕರ ಸಂಘದ ಕಲ್ಯಾಣ ಕರ್ನಾಟಕ ವಿಭಾಗದ ಸದಸ್ಯ ರು ಕಚೇರಿ ಎದುರು ಗುರುವಾರ ಪ್ರತಿಭಟನೆ ಮಾಡಿದ್ದಾರೆ ಬಡ್ಡಿ ಮನ್ನಾ ಮಾಡುವುದರ ಜೊತೆಗೇನೆ ಸಾಲದ ಕಂತನ್ನು ಕೂಡ ಪಾವತಿಸಲು ಯಾವುದೇ ಒಂದು ಷರತ್ತುಗಳಿಲ್ಲದೆ ಆರು ತಿಂಗಳ ಒಳಗೆ ವಿಸ್ತರಣೆ ಮಾಡಬೇಕು ವಾಹನಗಳ ಸಾರಿಗೆ ತೆರಿಗೆ ಶುಲ್ಕವನ್ನು ಕೂಡ ಆರು ತಿಂಗಳ ಕಾಲ ಅವಧಿಗೆ ವಿಸ್ತರಿಸಬೇಕು ಹಾಗೂ ಹಳದಿ ಬೋರ್ಡ್ ಹೊಂದಿದ ವಾಹನಗಳ ವಿಮೆ ಅವಧಿಯನ್ನು ಕೂಡ ಮೂರು ತಿಂಗಳ ಒಳಗೆ ವಿಸ್ತರಿಸಬೇಕು ಎಂದು ಹೇಳಿದ್ದಾರೆ ಆಯಾ ಜಿಲ್ಲೆಗಳ ನೋಂದಣಿ ಹೊಂದಿದ ಟ್ಯಾಕ್ಸಿಗಳಿಂದ ಈ ಒಂದು ಜಿಲ್ಲೆಯಲ್ಲಿರುವ ಟೋಲ್ ಶುಲ್ಕವನ್ನು ಕೂಡ ಮುಕ್ತಾಯಗೊಳಿಸಿ ಬೇರೆ ಜಿಲ್ಲೆ ಪ್ರವೇಶಿಸುವಾಗ ಟೋಲ್ ಶುಲ್ಕದ ಒಟ್ಟು ದರ ಶೇಕಡ ಐವತ್ತರಷ್ಟು ಮಾತ್ರ ವಿಧಿಸುವಂತೆ ಮಾಡಿ ಎಂದು ಒತ್ತಾಯಿಸಿದ್ದಾರೆ ಗೆಳೆಯರೆ ನೀವು ಕೂಡ ಏನಾದರೂ ವಾಹನ ಚಾಲಕರಾಗಿದ್ದರೆ ಅಥವಾ ನಿಮ್ಮ ಒಂದು ವಾಹನ ಹಳದಿ ಬೋರ್ಡ್ನಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಹೇಳಿ ಗೆಳೆಯರೆ ಮತ್ತು ಟ್ಯಾಕ್ಸಿ ನಿಲುಗಡೆ ಪ್ರದೇಶದಲ್ಲಿಯೂ ಕೂಡ ಚಾಲಕರಿಗೆ ಶುದ್ಧ ಕುಡಿಯುವ ನೀರು ವಿಶ್ರಾಂತಿಗೆ ಒಂದು ಚಿಕ್ಕ ಕೊಠಡಿ ಕೂಡ ಕಟ್ಟಿಸಿಕೊಡಬೇಕು ಕಾರ್ಮಿಕ ಇಲಾಖೆ ಬರುವ ಕಾರ್ಮಿಕ ಮಂಡಳಿಯಲ್ಲಿ ಎಲ್ಲ ವರ್ಗದ ಚಾಲಕರನ್ನು ಕೂಡ ನೋಂದಣಿ ಮಾಡಿಕೊಳ್ಳಬೇಕು ಮತ್ತು ರಾಜ್ಯದ ಪ್ರತಿಯೊಬ್ಬ ಚಾಲಕನಿಗೆ ಜೀವ ವಿಮೆ ಪಾಲಿಸಿಯನ್ನು ಕೂಡ ಮಾಡಿಸಿ ಸರ್ಕಾರವೇ ಕಂತನ ಭರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಇದೊಂದು ಮಾಹಿತಿಯಾಗಿತ್ತು ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ ತರ ಹೋಗೋಣ ಕೇಂದ್ರ ಸರ್ಕಾರದಿಂದ ರೈತರಿಗೆ ಒಂದು ಬರ್ಜರ್ ಗುಡ್ ನ್ಯೂಸ್ ಹೌದು ಗೆಳೆಯರು ಒಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಹತ್ತೊಂಬತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಭಾರತಾದ್ಯಂತ ಬಿಡುಗಡೆ ಆಗಿದ್ದು ಕರ್ನಾಟಕದಲ್ಲಿ ಈ ಬಾರಿಯೂ ಕೂಡ ಐವತ್ತೊಂದು ಲಕ್ಷ ರೈತರ ಖಾತೆಗೆ ಎರಡು ಸಾವಿರ ಹಣ ಜಮಾ ಆಗಿದ್ದು ಇದು ಕೇಂದ್ರ ಸರ್ಕಾರದ ಒಂಬತ್ತನೇ ಕಂತು ಆಗಿರುತ್ತದೆ ನೀವು ಕೂಡ ಏನಾದರೂ ರೈತರಾಗಿ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಲಾಭವನ್ನ ಪಡೆದಿದ್ದರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಅಂತ ಹೇಳಿ ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಇನ್ನು ರೈತರ ಸಾಲ ಮನ್ನಾ ಕುರಿತು ಕೂಡ ಒಂದು ಮಾಹಿತಿ ಬಂದಿದೆ ಹೌದು ಗೆಳೆಯರೆ ನೀವು ಕೂಡ ಏನಾದರೂ ಬ್ಯಾಂಕು ಅಥವಾ ಸಹಕಾರ ಸಂಘಗಳ ಮೂಲಕ ಬೆಳೆ ಸಾಲವನ್ನ ಮಾಡಿದ್ದಾರೆ ಮತ್ತು ನಿಮ್ಮ ಒಂದು ಬೆಳೆ ನಷ್ಟವನ್ನು ಅನುಭವಿಸಿದ್ದರೆ ಕಮೆಂಟ್ ನಲ್ಲಿ ಬೆಳೆ ಸಾಲ ಅಂತ ಹೇಳಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಜಾರಿಗೆ ತಂದಿದ್ದ ಬೆಳೆ ಸಾಲ ಮನ್ನಾ ಯೋಜನೆಯ ಕರ್ನಾಟಕದಲ್ಲಿ ಹಲವಾರು ಜನರಿಗೆ ಈ ಒಂದು ಲಾಭ ಸಿಕ್ಕಿತ್ತು ಆದ್ರೆ ಇದುವರೆಗೂ ಕೂಡ ಕೆಲವು ಬ್ಯಾಂಕುಗಳಿಂದ ಮನೆ ಬಾಗಿಲಿಗೆ ನೋಟಿಸ್ ಬರ್ತಾ ಇದೆ ಹೌದು ಗೆಳೆಯರೆ ರಾಜ್ಯ ಸರ್ಕಾರ ಸಾಲ ಮನ್ನಾ ಒಂದು ಘೋಷಣೆ ಮಾಡಿದರೂ ಕೂಡ ಬ್ಯಾಂಕಿನಿಂದ ಇದುವರೆಗೂ ಕೂಡ ಮನೆ ಬಾಗಿಲಿಗೆ ನೋಟಿಸ್ ಬರ್ತಾ ಇದೆ ಒಬ್ಬ ರೈತರಿಗೆ ಒಂದು ಲಕ್ಷವರೆಗೆ ಬೆಳೆ ಸಾಲ ಮನ್ನಾ ಮಾಡುವ ಯೋಜನೆ ಎರಡು ಸಾವಿರದ ಹದಿನೆಂಟು ಆಗಸ್ಟ್ನಲ್ಲಿ ಜಾರಿಗೆ ತಂದಿತ್ತು ಆದರೆ ಯೋಜನೆ ಜಾರಿಗೆಗೊಂಡ ಮೂರು ವರ್ಷ ಕಳೆದರೂ ಕೂಡ ಹಲವಾರು ರೈತರಿಗೆ ಈ ಒಂದು ಸೌಲಭ್ಯ ಸಿಗದಂತಾಗಿದೆ ಮಧ್ಯವರ್ತಿ ಬ್ಯಾಂಕ್ ಅಧಿಕಾರಿಗಳು ನೀಡುವ ಮಾಹಿತಿ ಪ್ರಕಾರ ದಾಖಲೆ ಗೊಂದಲಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ರೈತರು ಈ ಒಂದು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಎಂದು ಹೇಳಲಾಗಿದೆ ಪ್ರಾಥಮಿಕ ಸಹಕಾರ ಸಂಸ್ಥೆಗಳ ಒಂದು ಸಿಬ್ಬಂದಿ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಹಲವಾರು ರೈತರ ಸಾಲ ಮನ್ನಾ ಭಾಗ್ಯ ಇದುವರೆಗೆ ಸಿಕ್ಕಿಲ್ಲ ಸಾಲ ನೀಡುವಾಗ ಪರಿಗಣಿಸುವ ದಾಖಲೆಗಳನ್ನು ಸಾಲ ಮನ್ನಾ ಮಾಡುವಾಗ ಪರಿಗಣಿಸುವುದಿಲ್ಲ ಇದು ಸರಿಯಲ್ಲ ಎಂದು ಹಲವಾರು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗೆಳೆಯರಿ ಇವತ್ತಿಗೆ ಎಷ್ಟೇ ಇತ್ತು ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ